ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ರವರ 125ನೇ ಚಿತ್ರ ವೇದ. ವೇದ ಚಿತ್ರದ ಸದ್ದು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಮೊನ್ನೆ ತಾನೇ ಈ ಚಿತ್ರದ ವೆಪನ್ ಆಫ್ ವೇದ ಟೀಸರ್ ರಿಲೀಸ್ ಆಗಿತ್ತು. ಆ ಟೀಸರ್ ಟ್ರೆಂಡ್ ಕ್ರಿಯೇಟ್ ಮಾಡಿತು. ಅದಾದ ನಂತರ ಗಿಲ್ಲಕ್ಕೋ ಶಿವ ಸಾಂಗ್ ರಿಲೀಸ್ ಆಯಿತು. ಆ ಸಾಂಗ್ ಕೂಡ ಸೂಪರ್ ಹಿಟ್ ಆಯಿತು. ಅದಾದ ನಂತರ ಈಗ ಸೋಲ್ ಆಫ್ ವೇದ ಟೀಸರ್ ರಿಲೀಸ್ ಆಗಿದೆ. ಈ ಒಂದು ಟೀಸರ್ ನೋಡಿದ ಮೇಲೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ವೇದ ಚಿತ್ರ ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬಹುದು. ಈ ಹಿಂದೆ ರಿಲೀಸ್ ಆಗಿರುವಂತಹ ವೆಪನ್ ಆಫ್ ವೇದ ಟೀಸರ್ ಇರ್ಬೋದು, ಪೋಸ್ಟರ್ ಇರ್ಬೋದು, ಸಾಂಗ್ ಇರ್ಬೋದು, ಹಾಗೂ ಈಗ ರಿಲೀಸ್ ಆಗಿರುವಂತಹ ಸೋಲ್ ಆಫ್ ವೇದ ಟೀಸರ್ ನೋಡಿದ ಮೇಲೆ ವೇದ ಚಿತ್ರದಲ್ಲಿರುವ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬಹುದು. ಸೋಲ್ ಆಫ್ ವೇದ ಟೀಸರ್ ನಲ್ಲಿ ತೋರಿಸಿರುವಂತಹ ಒಂದೊಂದು ಸೀನ್ ಇರ್ಬೋದು, ಒಂದೊಂದು ಸೀನ್ ಕೂಡ ಥ್ರಿಲ್ಲಿಂಗ್ ಆಗಿದೆ. ಈ ಟೀಸರ್ ನೋಡಿದ ಮೇಲೆ ಚಿತ್ರದ ಸ್ಟೋರಿ ಮಾಟ ಮಂತ್ರದ ಮೇಲಿರುತ್ತಾ ಅಥವಾ ಆಕ್ಷನ್ ಓರಿಯೆಂಟೆಡ್ ಸ್ಟೋರಿನಾ ಅನ್ನೋ ಒಂದು ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಒಂದು ಚಿತ್ರ ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೊತೆಗೆ ಇಷ್ಟು ಅದ್ದೂರಿಯಾಗಿರುವಂತಹ ಈ ಚಿತ್ರ 5 ಭಾಷೆಗಳಲ್ಲಿ ರಿಲೀಸ್ ಆಗುತ್ತೋ ಇಲ್ವಾ ಅನ್ನೋ ಒಂದು ಗೊಂದಲ ಸಾಕಷ್ಟು ಅಭಿಮಾನಿಗಳಲ್ಲಿ ಕಾಡಿದೆ. ಯಾಕಂದ್ರೆ ಇದುವರೆಗೂ ರಿಲೀಸ್ ಆಗಿರೋ ಟೀಸರ್ ಇರ್ಬೋದು ಬರೀ ಕನ್ನಡದಲ್ಲಿ ಮಾತ್ರ ಇದೆ. 5 ಭಾಷೆಗಳಲ್ಲಿ ಕೂಡ ರಿಲೀಸ್ ಆಗಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೊಟ್ಟಿಯನ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.